आत्मीय विद्यार्थिगळे आर्मी मैथ्स ट्यूटर के तम्मन्न स्वागत कोरता इवत्तिन ई ओंदु वीडियोदल्लि 10ने तरगति त्रिकोणमितीय प्रस्तावने पाठदल्लिरतक्कंत अभ्यास 11.4 रल्लिरतक्कंत मोदल मूरु मुख्य प्रश्नेगळिगे नावु परिहारगळन्नु कंडु हिडियोण ವಿದ್ಯಾರ್ಥಿಗಳೆ ಈ ಅಭ್ಯಾಸದಲ್ಲಿರತಕ್ಕಂತ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಹಿಡಿಬೇಕಂದ್ರೆ ನಮಗೆ ಈ ಮೂರು ಸೂತ್ರಗಳು ಗೊತ್ತಿದ್ದಾಗ ನಾವು ಸುಲಭವಾಗಿ ಪರಿಹಾರಗಳನ್ನು ಕಂಡುಹಿಡಿಯಬಹುದು ಇಲ್ಲಿ ಮೊದಲನೆಯದಾಗಿ sin² + cos² = 1 ಒಂದೇ ಸೂತ್ರ ಅದೇ ರೀತಿಯಾಗಿ sec² - tan² = 1 ಅದೇ ರೀತಿ ಮೂರನೇ ಸೂತ್ರ cosec² is equal to 1 plus cot square a ವಿದ್ಯಾರ್ಥಿಗಳೇ ಈ ಮೂರು ಸೂತ್ರಗಳನ್ನು ತಾವು ಮನನ ಮಾಡ್ತೀರ ಅಂತ ನಾನು ಭಾವಿಸ್ತೀನಿ ಈ ಮೂರು ಸೂತ್ರದ ಆಧಾರದ ಮೇಲೆ ನಾವು ಅಭ್ಯಾಸದಲ್ಲಿ ಇರತಕ್ಕಂತ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಅಭ್ಯಾಸ 11.4 ರಲ್ಲಿರುವ ಮೊದಲ ಸಮಸ್ಯೆ sin a, sec a ಮತ್ತು tan a ಈ ತ್ರಿಕೋನಮಿತಿ ಅನುಪಾತಗಳನ್ನು cot a ರೂಪದಲ್ಲಿ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳೇ sin a ನಾವು cot ರೂಪದಲ್ಲಿ ವ್ಯಕ್ತಪಡಿಸಬೇಕಾಗಿದೆ ವಿದ್ಯಾರ್ಥಿಗಳೇ sin ದ ವಿಲೋಮ ಅದು 1/e cosec ಆಗುತ್ತದೆ ವಿದ್ಯಾರ್ಥಿಗಳೇ ಇಲ್ಲಿ sin² is equal to 1/ cosec² ಗೆ ಅದು ಸಮ ಆಗುತ್ತದೆ ಯಾಕಂದ್ರೆ sin ದ ವಿಲೋಮ sin a ದ ವಿಲೋಮ 1/ cosec ಆಗುತ್ತದೆ ಆದ್ದರಿಂದ sin² a is equal to 1 / cosec² a ಅನ್ನು ನಾನು ಬರ್ಕೊಂಡಿದ್ದೀನಿ This equal to ವಿದ್ಯಾರ್ಥಿಗಳೇ 1 ಭಾಗಲೆ ವಿದ್ಯಾರ್ಥಿಗಳೇ ಸೂತ್ರವನ್ನು ತಾವು ಗಮನಿಸಬಹುದು cosec square is equal to 1 plus cot square ಗೆ ಅದು ಸಮ ಆಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ cosec square a is equal to ಅದು 1 plus cot square a ಗೆ ಸಮ ಆಗುತ್ತದೆ ಆದ್ದರಿಂದ ನಾನು cosec square a ದ ಬದಲಾಗಿ 1 plus cot square a ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ sin square a is equal to 1 ಭಾಗಲೆ 1 plus cot square a ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಮಗೆ sin ದ ಬೆಲೆ cot ಫಾರ್ಮ್ ನಲ್ಲಿ ಅಂದ್ರೆ cot ಅಂತಕಂತ ಒಂದು ಬೆಲೆಯಲ್ಲಿ ನಮಗೆ ಬೇಕಾಗಿದೆ ಆದ್ದರಿಂದ ಇಲ್ಲಿ ನಾನು ವರ್ಗಮೂಲವನ್ನು ತೆಗಿತಾ ಇದ್ದೀನಿ sin² ದ ವರ್ಗಮೂಲ sin a ಆಗುತ್ತದೆ is equal to ವರ್ಗಮೂಲ ಚಿಹ್ನೆಯನ್ನು ಹಾಕ್ತಾ ಇದ್ದೀನಿ 1 ಅಂದ್ರೆ ವರ್ಗಮೂಲ ಚಿಹ್ನೆಯಲ್ಲಿ 1 ಭಾಗಲೆ 1 plus cot square a ಅನ್ನು ನಾನು ಬರ್ಕೊಂಡಿದ್ದೀನಿ 1 plus cot square a ವಿದ್ಯಾರ್ಥಿಗಳೇ sin a ಅನ್ನು ಹಾಗೆ ಬರ್ಕೊಂಡಿದ್ದೀನಿ is equal to ಅಂಶದಲ್ಲಿ 1 ಇದೆ 1 ರ ವರ್ಗಮೂಲ 1 ಆಗುತ್ತದೆ ಆದ್ದರಿಂದ 1 plus cot square a ಅನ್ನು ಹಾಗೆ ನಾನು ವರ್ಗಮೂಲ ಚಿಹ್ನೆಯಲ್ಲಿ ಬರ್ಕೊಂಡಿದ್ದೀನಿ square root 1 plus cot square a ವಿದ್ಯಾರ್ಥಿಗಳೇ ನಾವು sin ಅಂತಕಂತ ಒಂದು ಬೆಲೆಯನ್ನು sin a ಅನ್ನು cot ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ sin a is equal to 1 ಭಾಗಲೆ root 1 plus cot square a ವಿದ್ಯಾರ್ಥಿಗಳೇ ಸೆಕೆಂಡ್ ಎ ಅನ್ನು ನಾವು ಕಾಟ್ ರೂಪದಲ್ಲಿ ವ್ಯಕ್ತಪಡಿಸೋಣ ವಿದ್ಯಾರ್ಥಿಗಳೇ ಸೂತ್ರವನ್ನು ತಾವು ಗಮನಿಸಬಹುದು ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಇದೆ ವಿದ್ಯಾರ್ಥಿಗಳೇ ಮೈನಸ್ ಟ್ಯಾನ್ ಸ್ಕ್ವೇರ್ ಇದೆ ಇದು ಮೈನಸ್ ಇದೆ ಬಲಭಾಗಕ್ಕೆ ಬಂದರೆ ಅದು ಪ್ಲಸ್ ಆಗ್ತದೆ ಆದ್ದರಿಂದ ಈ ಸೆಕೆಂಡ್ ಸ್ಕ್ವೇರ್ ಎ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು 1 ಪ್ಲಸ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇದೆ ಅದು ಬಲಭಾಗಕ್ಕೆ ಬಂದರೆ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಇಲ್ಲಿ ನಾನು ವರ್ಗಮೂಲವನ್ನು ತೆಗಿತಾ ಇದ್ದೀನಿ ಸೆಕೆಂಡ್ ಸ್ಕ್ವೇರ್ ಎ ದ ವರ್ಗಮೂಲ ಸೆಕೆಂಡ್ ಎ ಆಗ್ತದೆ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 1 ಪ್ಲಸ್ ಟ್ಯಾನ್ ದ ವಿಲೋಮ ಅದು 1 ಭಾಗಲೆ ಕಾಟ್ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಟ್ಯಾನ್ ಸ್ಕ್ವೇರ್ ಎ ದ ಬದಲಾಗಿ ನಾನು 1 ಭಾಗಲೆ cot square a ಅನ್ನು ನಾನು ಬರ್ಕೊಂಡಿದ್ದೀನಿ ಸೆಕೆಂಡ್ a ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಈ cot square ಅನ್ನು ನಾನು ಲಸ ತಗೊಳ್ತಾ ಇದ್ದೀನಿ cot square a ಅನ್ನು ನಾನು 1ಕ್ಕೆ ಗುಣಿಸ್ತಾ ಇದ್ದೀನಿ cot square a 1 ಲೆ cot square a ಪ್ಲಸ್ 1 ಇದೆ ಅಂಶದಲ್ಲಿ 1 ಅನ್ನು ಬರ್ಕೊಂಡಿದ್ದೀನಿ ಛೇದದಲ್ಲಿ cot square a ಅನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ cot square a ಅನ್ನು ನಾನು ಲಸ ತಗೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸೆಕೆಂಡ್ a ಅನ್ನು ನಾವು cot ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ ಸೆಕೆಂಡ್ a ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ cot square a ಪ್ಲಸ್ 1 ಭಾಗಲೆ cot square a ವಿದ್ಯಾರ್ಥಿಗಳೇ ಟ್ಯಾನ್ ಅನ್ನು ಕೂಡ ನಾವು cot ರೂಪದಲ್ಲಿ ವ್ಯಕ್ತಪಡಿಸೋಣ ವಿದ್ಯಾರ್ಥಿಗಳೇ ಟ್ಯಾನ್ a ಅಂದರೆ ಟ್ಯಾನ್ ದ ವಿಲೋಮ ಅದು 1 ಭಾಗಲೆ cot ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಟ್ಯಾನ್ a ಈಸ್ ಈಕ್ವಲ್ ಟು 1 ಭಾಗಲೆ cot a ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ
ಟ್ಯಾನ್ ಅನ್ನು ನಾವು ಕಾಟ್ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಟ್ಯಾನ್ ಎ ಇಸ್ ಈಕ್ವಲ್ ಟು ಒಂದು ಭಾಗಲೇ ಕಾಟ್ ಎ. ವಿದ್ಯಾರ್ಥಿಗಳೇ, ಎರಡನೇ ಪ್ರಶ್ನೆ, ಕೋನ ಎದ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಸೆಕೆಂಡ್ ಎ ರೂಪದಲ್ಲಿ ಬರೆಯಿರಿ. ವಿದ್ಯಾರ್ಥಿಗಳೇ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒಂದು, ಅದು ಸೂತ್ರದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒಂದನ್ನು ಬರ್ಕೊಂಡಿದ್ದೀನಿ, ಸೂತ್ರವನ್ನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಕಾಸ್ ಸ್ಕ್ವೇರ್ ಎ ಪ್ಲಸ್ ಇದೆ, ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಆಗ್ತದೆ. ಆದ್ದರಿಂದ ಎಡಭಾಗದಲ್ಲಿ ಸೈನ್ ಸ್ಕ್ವೇರ್ ಎ ಉಳಿತದೆ, ಇಸ್ ಈಕ್ವಲ್ ಟು ಒಂದು ಮೈನಸ್ ಕಾಸ್ ಸ್ಕ್ವೇರ್ ಎ ಆಗ್ತದೆ. ವಿದ್ಯಾರ್ಥಿಗಳೇ, ನಾನೀಗ ಈ ಬೆಲೆಗಳಿಗೆ ವರ್ಗಮೂಲವನ್ನು ತೆಗಿತಾ ಇದ್ದೀನಿ. ಸೈನ್ ಸ್ಕ್ವೇರ್ ಎದ ವರ್ಗಮೂಲ ಸೈನ್ ಎ ಆಗ್ತದೆ, ಈಸ್ ಈಕ್ವಲ್ ಟು ಈ ಒಂದು ಬೆಲೆಗಳನ್ನು ನಾನು ವರ್ಗಮೂಲ ಚಿಹ್ನೆಯಲ್ಲಿ ಬರಿತಾ ಇದ್ದೀನಿ. ವರ್ಗಮೂಲ ಚಿಹ್ನೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಮೈನಸ್ ಕಾಸ್ ಸ್ಕ್ವೇರ್ ಎ, ಒಂದು ಮೈನಸ್ ಕಾಸ್ ಸ್ಕ್ವೇರ್ ಎ, ದಿಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಒಂದು ಮೈನಸ್, ಹಾಗೆ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಕಾಸದ ವಿಲೋಮ ಒಂದು ಭಾಗಲೇ ಸೆಕೆಂಡ್ ಆಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ನಾನಿಲ್ಲಿ ಕಾಸ್ ಸ್ಕ್ವೇರ್ ಎದ ಬದಲಾಗಿ ಒಂದು ಭಾಗಲೇ ಸೆಕೆಂಡ್ ಸ್ಕ್ವೇರ್ ಎಯನ್ನು ಬರ್ಕೊಂಡಿದ್ದೀನಿ. ಆದ್ದರಿಂದ ಒಂದು ಭಾಗಲೇ ಸೆಕೆಂಡ್ ಸ್ಕ್ವೇರ್ ಎಯನ್ನು ಬರ್ಕೊಂಡಿದ್ದೀನಿ, ಅದು ಕಾಸ್ ಸ್ಕ್ವೇರ್ ಎದ ಬದಲಾಗಿ. ದಿಸ್ ಈಕ್ವಲ್ ಟು ಅಂದರೆ ಸೈನ್ ಈಸ್ ಈಕ್ವಲ್ ಟು ಸೈನ್ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್, ಇಲ್ಲಿ ಸೆಕೆಂಡ್ ಸ್ಕ್ವೇರನ್ನು ನಾನು ಲೆಸ ತಗೊಳ್ತಾ ಇದ್ದೀನಿ. ಸೆಕೆಂಡ್ ಸ್ಕ್ವೇರ್ ಎ ಒಂದಲೇ ಸೆಕೆಂಡ್ ಸ್ಕ್ವೇರ್ ಎ ಆಗ್ತದೆ, ಮೈನಸ್ ಮೈನಸ್ ಒಂದಕ್ಕೆ ಒಂದು ಛೇದದಲ್ಲಿ ಸೆಕೆಂಡ್ ಸ್ಕ್ವೇರ್ ಎಯನ್ನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಾವು ಸೈನ್ ಎಯನ್ನು ಸೆಕೆಂಡ್ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಆದ್ದರಿಂದ ಸೈನ್ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒಂದು ಭಾಗಲೇ ಸೆಕೆಂಡ್ ಸ್ಕ್ವೇರ್ ಎ ಆಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಕಾಸನ್ನು ಕೂಡ ನಾವು ಸೆಕೆಂಡ್ ರೂಪದಲ್ಲಿ ವ್ಯಕ್ತಪಡಿಸೋಣ. ಕಾಸದ ವಿಲೋಮ ಅದು ಒಂದು ಭಾಗಲೇ ಸೆಕೆಂಡ್ ಆಗ್ತದೆ. ಆದ್ದರಿಂದ ಕಾಸ್ ಎ ಈಸ್ ಈಕ್ವಲ್ ಟು ಒಂದು ಭಾಗಲೇ ಸೆಕೆಂಡ್ ಎಯನ್ನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಕಾಸನ್ನು ಕೂಡ ನಾವು ಸೆಕೆಂಡ್ ಎದ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಅದೇ ರೀತಿಯಾಗಿ ಟ್ಯಾನನ್ನು ಕೂಡ ನಾವು ಸೆಕೆಂಡ್ ರೂಪದಲ್ಲಿ ವ್ಯಕ್ತಪಡಿಸೋಣ. ವಿದ್ಯಾರ್ಥಿಗಳೇ, ಸೂತ್ರವನ್ನು ತಾವು ಗಮನಿಸಿದಿರಿ ಅಂತ ನಾನು ಭಾವಿಸ್ತೀನಿ. ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಒಂದು, ಈ ಸೂತ್ರವನ್ನು ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಇಲ್ಲಿ ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಇದೆ, ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಬಂದರೆ ಅದು ಪ್ಲಸ್ ಆಗ್ತದೆ. ಅದೇ ರೀತಿಯಾಗಿ ಈ ಒಂದು ಬಲಭಾಗದಲ್ಲಿದೆ, ಪ್ಲಸ್ ಇದೆ, ಎಡಭಾಗಕ್ಕೆ ಬಂದರೆ ಮೈನಸ್ ಆಗ್ತದೆ. ಆದ್ದರಿಂದ ಸೆಕೆಂಡ್ ಸ್ಕ್ವೇರ್ ಎ ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಲಭಾಗದಲ್ಲಿದೆ, ಪ್ಲಸ್ ಇದೆ, ಎಡಭಾಗಕ್ಕೆ ಬಂದರೆ ಮೈನಸ್ ಆಗ್ತದೆ. ಅದೇ ರೀತಿಯಾಗಿ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಇದೆ, ಬಲಭಾಗಕ್ಕೆ ಬಂದರೆ ಪ್ಲಸ್ ಆಗ್ತದೆ. ವಿದ್ಯಾರ್ಥಿಗಳೇ, ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒಂದಾಗ್ತದೆ. ವಿದ್ಯಾರ್ಥಿಗಳೇ, ನಾವು ಈ ಬೆಲೆಗಳಿಗೆ ವರ್ಗಮೂಲವನ್ನು ತೆಗೆದುಕೊಳ್ಳೋಣ. ಟ್ಯಾನ್ ಸ್ಕ್ವೇರ್ ಎದ ವರ್ಗಮೂಲ ಟ್ಯಾನ್ ಎ ಆಗ್ತದೆ, ಈಸ್ ಈಕ್ವಲ್ ಟು ಈ ಒಂದು ಬೆಲೆಗೆ ನಾನು ಸ್ಕ್ವೇರ್ ರೂಟ್ ಅಂದರೆ ವರ್ಗಮೂಲ ಚಿಹ್ನೆಯಲ್ಲಿ ನಾನು ಬರಿತಾ ಇದ್ದೀನಿ, ವರ್ಗಮೂಲ ಚಿಹ್ನೆಯನ್ನು ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒಂದು, ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒಂದು. ವಿದ್ಯಾರ್ಥಿಗಳೇ, ಟ್ಯಾನನ್ನು ಕೂಡ ನಾವು ಸೆಕೆಂಡ್ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಟ್ಯಾನನ್ನು ಕೂಡ ನಾವು ಸೆಕೆಂಡ್ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಟ್ಯಾನ್ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒಂದು ಆಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಕಾಟನ್ನು ಕೂಡ ನಾವು ಸೆಕೆಂಡ್ ರೂಪದಲ್ಲಿ ವ್ಯಕ್ತಪಡಿಸೋಣ. ಕಾಟ್ ಎ ಕಾಟದ ವಿಲೋಮ ಒಂದು ಭಾಗಲೇ ಟ್ಯಾನ್ ಆಗ್ತದೆ. ಕಾಟದ ವಿಲೋಮ ಒಂದು ಭಾಗಲೇ ಟ್ಯಾನ್ ಆಗ್ತದೆ. ಆದ್ದರಿಂದ ನಾನು ಕಾಟ್ ಎ ಈಸ್ ಈಕ್ವಲ್ ಟು ಒಂದು ಭಾಗಲೇ ಟ್ಯಾನ್ ಎಯನ್ನು ಬರ್ಕೊಂಡಿದ್ದೀನಿ. ಕಾಟ್ ಎ ಈಸ್ ಈಕ್ವಲ್ ಟು ಒಂದು ಒಂದು ಭಾಗಲೇ. ವಿದ್ಯಾರ್ಥಿಗಳೇ, ಟ್ಯಾನದ ಬೆಲೆಯನ್ನು ನಾವು ಈಗ ತಾನೇ ಕಂಡುಹಿಡ್ಕೊಂಡಿದ್ದೀವಿ, ಅದು ಸ್ಕ್ವೇರ್ ರೂಟ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒಂದಾಗ್ತದೆ. ಆದ್ದರಿಂದ ಛೇದದಲ್ಲಿ ಟ್ಯಾನದ ಬದಲಾಗಿ ನಾನು ಸ್ಕ್ವೇರ್ ರೂಟ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒಂದನ್ನು ಬರ್ಕೊಳ್ತಾ ಇದ್ದೀನಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಕಾಟನ್ನು ಕೂಡ ನಾವು ಸೆಕೆಂಡ್ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಕಾಟ್ ಎ ಈಸ್ ಈಕ್ವಲ್ ಟು ಒಂದು ಭಾಗಲೇ ಸ್ಕ್ವೇರ್ ರೂಟ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒಂದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಕೊಸೆಕೆಂಡ್ ಎಯನ್ನು ಕೂಡ ನಾವು ಸೆಕೆಂಡ್ ಎ ರೂಪದಲ್ಲಿ ವ್ಯಕ್ತಪಡಿಸೋಣ. ವಿದ್ಯಾರ್ಥಿಗಳೇ, ಕೊಸೆಕೆಂಟ್ ಅಂದರೆ ಇದರ ವಿಲೋಮ ಒಂದು ಭಾಗಲೇ ಸೈನ್ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ವಿದ್ಯಾರ್ಥಿಗಳೇ, ಕೊಸೆಕೆಂಟ್ ಎ ಈಸ್ ಈಕ್ವಲ್ ಟು ಒಂದು ಭಾಗಲೇ ಸೈನ್ ಎಯನ್ನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈಗ ತಾನೇ ನಾವು ಸೈನದ ಬೆಲೆಯನ್ನು ಕಂಡುಕೊಂಡಿದ್ದೀವಿ, ಅದು ಸ್ಕ್ವೇರ್ ರೂಟ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒಂದಕ್ಕೆ ಸಮ, ಭಾಗಲೇ ಸೆಕೆಂಡ್ ಸ್ಕ್ವೇರ್ ಎಗೆ ಸಮ ಅಂತ ನಾವು ಈಗ ತಾನೇ ನಾವು ಸಾಧನೆ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಒಂದು ಭಾಗಲೇ
sin a ದ ಬದಲಾಗಿ ನಾನು ಸ್ಕ್ವೇರ್ ರೂಟ್ ಸೆಕೆಂಡ್ ಸ್ಕ್ವೇರ್ a ಮೈನಸ್ 1 ಭಾಗಲೇ ಸೆಕೆಂಡ್ ಸ್ಕ್ವೇರ್ a ಅನ್ನು ನಾನು ಬರ್ಕೊಳ್ತಾ ಇದೀನಿ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಸೆಕೆಂಡ್ ಸ್ಕ್ವೇರ್ a ಛೇದದಲ್ಲಿದೆ ಸ್ಕ್ವೇರ್ ಇದೆ ಇದರ ವರ್ಗಮೂಲ ಸೆಕೆಂಡ್ a ಆಗುತ್ತದೆ ಇದು ಛೇದದಲ್ಲಿದೆ ಆದ್ದರಿಂದ ಇದು ಏನಾಗುತ್ತದೆ ಅಂಶಕ್ಕೆ ಬರ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ cosecant a ಇಸ್ ಈಕ್ವಲ್ ಟು ಸೆಕೆಂಡ್ a ಭಾಗಲೇ ಸ್ಕ್ವೇರ್ ರೂಟ್ सेकेंड ए माइनस वन सेकेंड स्क्वेर ए माइनस वन इतने विद्यार्थी कोसेकेंड सेकेंड रूप में व्यक्तपड़ी अंत प्रश्न को आदि ना व्यक्तपड़े कोसेकेंड ए इज इक्वल टू सेकेंड ए भागले स्क्वेर रूट सेकेंड स्क्वेर ए माइनस वन विद्यार्थी मूरने प्रश्ने मौलीकरिसि ವಿದ್ಯಾರ್ಥಿಗಳ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಒಂದನೇ ಪ್ರಶ್ನೆ sin² 63 ಡಿಗ್ರಿ ಪ್ಲಸ್ sin² 27 ಡಿಗ್ರಿ ಭಾಗಲೇ cos² 17 ಡಿಗ್ರಿ ಪ್ಲಸ್ cos² 73 ಡಿಗ್ರಿ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ sin 25 ಡಿಗ್ರಿ cos 65 ಡಿಗ್ರಿ ಪ್ಲಸ್ cos 25 ಡಿಗ್ರಿ sin 65 ಡಿಗ್ರಿ ವಿದ್ಯಾರ್ಥಿಗಳೇ ಒಂದೊಂದಾಗಿ ಈ ಬೆಲೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿರತಕ್ಕಂತ ಒಂದನೇ ಸಮಸ್ಯೆ sin² 63 ಡಿಗ್ರಿ ಪ್ಲಸ್ sin² 27 ಡಿಗ್ರಿ ಭಾಗಲೇ cos² 17 ಡಿಗ್ರಿ ಪ್ಲಸ್ cos² 73 ಡಿಗ್ರಿ ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ sin² 63 ಡಿಗ್ರಿ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ sin² 63 ಡಿಗ್ರಿ ಪ್ಲಸ್ ಇದೆ ಅಂಶದಲ್ಲಿ ಪ್ಲಸ್ ಅನ್ನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ sin ನ ಪೂರಕ ಕೋನ cos 90 ಮೈನಸ್ ಥೀಟಾ ಆಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ sin² 27 ಡಿಗ್ರಿ ಅನ್ನು ನಾನು ಇದರ ಪೂರಕ ಕೋನ cos² 90 ಮೈನಸ್ ಥೀಟಾ ಇಲ್ಲಿ 27 ಡಿಗ್ರಿ ಇದೆ ಮೈನಸ್ 27 ಡಿಗ್ರಿ ಅನ್ನು ಬರ್ಕೊಂಡಿದ್ದೀನಿ ಭಾಗಲೇ ಈ cos² 17 ಡಿಗ್ರಿ ಇದೆ ವಿದ್ಯಾರ್ಥಿಗಳೇ cos ದ ಪೂರಕ ಕೋನ ಅದು sin ಆಗಿದೆ ಆದ್ದರಿಂದ cos² 17 ಡಿಗ್ರಿ ಅನ್ನು ನಾನು sin² 90 ಮೈನಸ್ 17 ಡಿಗ್ರಿಯನ್ನಾಗಿ ಬರ್ಕೊಳ್ತಾ ಇದ್ದೀನಿ ಪ್ಲಸ್ ಇದೆ ಪ್ಲಸ್ ಅನ್ನು ಬರ್ಕೊಂಡಿದ್ದೀನಿ ಈ cos² 73 ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ cos² 73 ಡಿಗ್ರಿ ವಿದ್ಯಾರ್ಥಿಗಳೇ ಈ sin² 63 ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಇದೆ ಅಂಶದಲ್ಲಿ ಪ್ಲಸ್ ಅನ್ನು ಹಾಕೊಂಡಿದ್ದೀನಿ cos² 90 ರಲ್ಲಿ 27 ಡಿಗ್ರಿಯನ್ನು ನಾವು ಕಳೆದರೆ ನಮಗೆ 63 ಡಿಗ್ರಿ ಸಿಗುತ್ತದೆ ಆದ್ದರಿಂದ cos² 63 ಡಿಗ್ರಿಯನ್ನು ಅಂಶದಲ್ಲಿ ಬರ್ಕೊಂಡಿದ್ದೀನಿ ಛೇದದಲ್ಲಿ sin² ಇದೆ sin² ಇಲ್ಲಿ 90 ರಲ್ಲಿ 17 ಡಿಗ್ರಿಯನ್ನು ಕಳೆದರೆ ನಮಗೆ 73 ಡಿಗ್ರಿ ಸಿಗುತ್ತದೆ ಪ್ಲಸ್ ಇದೆ ಪ್ಲಸ್ ಅನ್ನು ಬರ್ಕೊಂಡಿದ್ದೀನಿ cos² 73 ಡಿಗ್ರಿಯನ್ನು ಹಾಗೆ ನಾನು cos² 73 ಡಿಗ್ರಿಯನ್ನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಅಂಶ ಮತ್ತು ಛೇದವನ್ನು ತಾವು ಗಮನಿಸಿದರೆ sin² 63 ಡಿಗ್ರಿ ಪ್ಲಸ್ cos² 63 ಡಿಗ್ರಿ sin² a plus cos² a is equal to 1 ಅಂತ ನಾವು ಸೂತ್ರದಲ್ಲಿ ಗಮನಿಸಿದೀವಿ ಆದ್ದರಿಂದ sin² 63 ಡಿಗ್ರಿ ಪ್ಲಸ್ cos² 63 ಡಿಗ್ರಿ ಅಂದರೆ ಅದು 1 ಕ್ಕೆ ಸಮ ಆಗುತ್ತದೆ ಅಂಶದಲ್ಲಿ ಅದೇ ರೀತಿಯಾಗಿ ಛೇದದಲ್ಲಿಯೂ ಕೂಡ sin² 73 ಡಿಗ್ರಿ ಪ್ಲಸ್ cos² 73 ಡಿಗ್ರಿ ಈ ಬೆಲೆ ಕೂಡ 1 ಕ್ಕೆ ಸಮ ಆಗುತ್ತದೆ sin² a plus cos² a ಅಥವಾ sin² θ plus cos² θ is equal to 1 ಕ್ಕೆ ಸಮ ಆಗುತ್ತದೆ ಅಂಶದಲ್ಲಿ 1 ಛೇದದಲ್ಲಿ 1 ಅಂದ್ರೆ ಈ ಬೆಲೆ 1 ಕ್ಕೆ ಸಮ ಆಗುತ್ತದೆ ವಿದ್ಯಾರ್ಥಿಗಳೇ ಕೊಟ್ಟಿರತಕ್ಕಂತ ಬೆಲೆಗಳಿಗೆ ನಾವು ಇಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದೀವಿ ಅದು 1 ಬರ್ತದೆ ವಿದ್ಯಾರ್ಥಿಗಳೇ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿರತಕ್ಕಂತ ಎರಡನೇ ಸಮಸ್ಯೆ sin 25 ಡಿಗ್ರಿ cos 65 ಡಿಗ್ರಿ ಪ್ಲಸ್ cos 25 ಡಿಗ್ರಿ sin 65 ಡಿಗ್ರಿ ವಿದ್ಯಾರ್ಥಿಗಳೇ ಇಸ್ ಈಕ್ವಲ್ ಟು sin 25 ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ cos 65 ಡಿಗ್ರಿಯನ್ನು cos ದ ಪೂರಕ ಕೋನ sin ಆಗಿದೆ ಆದ್ದರಿಂದ ಈ cos 65 ಡಿಗ್ರಿಯನ್ನು ನಾನು sin 90 ಅಂದರೆ 90 ಡಿಗ್ರಿ ಮೈನಸ್ 60 ಡಿಗ್ರಿಯನ್ನಾಗಿ ಬರ್ಕೊಳ್ತಾ ಇದ್ದೀನಿ ಪ್ಲಸ್ ಪ್ಲಸ್ ಈ cos 25 ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ sin 65 ಡಿಗ್ರಿ sin ದ ಪೂರಕ ಕೋನ cos ಆಗಿದೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ sin 65 ಡಿಗ್ರಿಯನ್ನು ನಾನು cos 90 ಮೈನಸ್ 65 ಡಿಗ್ರಿಯನ್ನಾಗಿ ಬರ್ಕೊಳ್ತಾ ಇದ್ದೀನಿ ದಿಸ್ ಈಕ್ವಲ್ ಟು sin 25 ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ sin 90 ರಲ್ಲಿ 65 ಡಿಗ್ರಿಯನ್ನು ನಾವು ಕಳೆದರೆ ನಮಗೆ 25 ಡಿಗ್ರಿ ಸಿಗುತ್ತದೆ ಆದ್ದರಿಂದ sin 25 ಡಿಗ್ರಿ ಪ್ಲಸ್ ಪ್ಲಸ್ cos 25 ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈ cos 90 ಡಿಗ್ರಿಯಲ್ಲಿ 65 ಡಿಗ್ರಿಯನ್ನು ನಾವು ಕಳೆದರೆ ನಮಗೆ 25 ಡಿಗ್ರಿ ಸಿಗುತ್ತದೆ ಆದ್ದರಿಂದ cos 25 ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು
ಸೈನ್ 25 ಡಿಗ್ರಿ ಇಲ್ಲಿ ಏನಿಲ್ಲ ಅಂದ್ರೂ ಗುಂಡ್ಲೇ ಇರ್ತದೆ ಇಂಟು ಇರ್ತದೆ ಸೈನ್ 25 ಡಿಗ್ರಿ ಸೈನ್ 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 ಇಂಟು ಸೈನ್ ಅಂದ್ರೆ ಸೈನ್ ಸ್ಕ್ವೇರ್ ಆಗ್ತದೆ 25 ಡಿಗ್ರಿ ಪ್ಲಸ್ ಕಾಸ್ 25 ಡಿಗ್ರಿ ಗುಂಡ್ಲೇ ಕಾಸ್ 25 ಡಿಗ್ರಿ ಇಲ್ಲಿ ಏನಿಲ್ಲ ಅಂದ್ರೂ ಕೂಡ ಇಂಟು ಇರ್ತದೆ ಗುಂಡ್ಲೇ ಇರ್ತದೆ ಅದರಿಂದ ಕಾಸ್ ಇಂಟು ಕಾಸ್ ಕಾಸ್ ಸ್ಕ್ವೇರ್ 25 ಡಿಗ್ರಿ ಆಗ್ತದೆ ವಿದ್ಯಾರ್ಥಿಗಳೇ ಸೈನ್ ಸ್ಕ್ವೇರ್ 25 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 25 ಡಿಗ್ರಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅದು ಯಾವುದಕ್ಕೆ ಸಮ 1 ಕ್ಕೆ ಸಮ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಸೈನ್ ಸ್ಕ್ವೇರ್ 25 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 25 ಡಿಗ್ರಿ ಅದು 1 ಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿ ಇರತಕ್ಕಂತ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.